ವಸುತನ ಕಾನೋನ ಬಾ, ನಾವು ಕೊಡಚಿಗೆ ಹೋಗೋನ ಬಾ. ಶಿವಸುತನ ಕಾನೋನ ಬಾ, ನಾವು ಕೊಡಚಿಗೆ ಹೋಗೋನ ಬಾ. ಶಿವನಾಮ ಪಠಿಸುತ್ತ ಸನ್ಮಾರ್ಗ ಹಿಡಿಯುತ್ತ, ಶಿವನಾಮ ಪಠಿಸುತ್ತ ಸನ್ಮಾರ್ಗ ಹಿಡಿಯುತ್ತ, ಸದ್ಗತಿಯ ಪಡೆಯೋನ ಬಾ. ಶಿವಸುತನ ಕಾನೋನ ಬಾ, ನಾವು ಕೊಡಚಿಗೆ ಹೋಗೋನ ಬಾ. ಧರ್ಮದ ಬೀಡು ಇದು ಬಂದು ನೋಡಿದು, ಭಕ್ತರ ನಾಡು ನೋಡಿದು, ಧರ್ಮದ ಬೀಡು ಇದು ಬಂದು ನೋಡಿದು. ಸೃಷ್ಟಿ ಸೊಬಗಿನಿಂದ ಸುಖ ಶಾಂತಿಯಿಂದ, ಸೃಷ್ಟಿ ಸೊಬಗಿನಿಂದ ಸುಖ ಶಾಂತಿಯಿಂದ ಶೋಭಿಸುವ ಕೊಡಚಿಪುರವು, ಇದುವೇ ಶೋಭಿಸುವ ಕೊಡಚಿಪುರವು. ಶಿವಸುತನ ಕಾನೋನ ಬಾ, ಕೊಡಚಿಯೊಳಗ ದರ ಕೈಲಾಸವ ನೋಡು ಬಾ. ತಾನವು ಭದ್ರೇಶನ ದರ್ಶನಕ್ಕೆ ಇದು ಭವ್ಯವು, ಈ ದರೆಯಲ್ಲಿ ದಿವ್ಯ ತಾನವು ಭದ್ರೇಶನ ದರ್ಶನಕ್ಕೆ ಇದು ಭವ್ಯವು. ಅಜ್ಞಾನ ಅಳಿಸುವ ಸುಜ್ಞಾನ ನೀಡುವ, ಅಜ್ಞಾನ ಅಳಿಸುವ ಸುಜ್ಞಾನ ನೀಡುವ ಧರ್ಮಕ್ಷೇತ್ರ ಕೊಡಚಿಪುರವು, ಇದುವೇ ಧರ್ಮಕ್ಷೇತ್ರ ಕೊಡಚಿಪುರವು. ಶಿವಸುತನ ಕಾನೋನ ಬಾ, ಕೊಡಚಿಯೊಳಗ ಶಿವನ ಕೈಲಾಸ ನೋಡು ಬಾ. ಮುಕ್ತಿ ಮಂದಿರ ಬಂದು ನೋಡು ಇರುವನು ವೀರಭದ್ರ, ಕೊಡಚಿ ಇದು ಮುಕ್ತಿ ಮಂದಿರ ಬಂದು ನೋಡು ಇರುವನು ವೀರಭದ್ರ. ಭಕ್ತರಿಗೆ ಭಾಗ್ಯದ ದ್ವಾರ ವೀರಭದ್ರೇಶ ಕರುಣ ಸಾಗರ. ಶಿವಸುತನ ಕಾನೋನ ಬಾ, ನಾವು ಕೊಡಚಿಗೆ ಹೋಗೋನ ಬಾ. ಶಿವನಾಮ ಪಠಿಸುತ್ತ ಸನ್ಮಾರ್ಗ ಹಿಡಿಯುತ್ತ, ಶಿವನಾಮ ಪಠಿಸುತ್ತ ಸನ್ಮಾರ್ಗ ಹಿಡಿಯುತ್ತ ಸದ್ಗತಿಯ ಪಡೆಯೋನ ಬಾ. ಶಿವಸುತನ ಕಾನೋನ ಬಾ, ನಾವು ಕೊಡಚಿಗೆ ಹೋಗೋನ ಬಾ. ಶಿವಸುತನ ಕಾನೋನ ಬಾ, ನಾವು ಕೊಡಚಿಗೆ ಹೋಗೋನ ಬಾ. ಶಿವಸುತನ ಕಾನೋನ ಬಾ, ನಾವು ಕೊಡಚಿಗೆ ಹೋಗೋಣ ಬಾ.
ಕೊಡಚಿ ಕ್ಷೇತ್ರಕ್ಕೆ ಹೋಗೋಣ, ವೀರಭದ್ರನ ದರ್ಶನ ಪಡೆಯೋಣ, ಹರ ಹರ ಮಹಾದೇವ ಎನ್ನೋಣ, ಭದ್ರಗೆ ಜೈಕಾರ ಹಾಕೋಣ, ಹರ ಹರ ಮಹಾದೇವ ಎನ್ನೋಣ, ಭದ್ರಗೆ ಜೈಕಾರ ಹಾಕೋಣ. ಹೊಸ್ತಿಲ ಹುಣ್ಣಿಮೆ ಜಾತ್ರೆ ಸಡಗರ ನೋಡಿ ನಾವು ನಲಿಯೋಣ, ಭದ್ರನ ದರ್ಶನ ಪಡೆಯೋಣ, ಹರ ಹರ ಮಹಾದೇವ ಎನ್ನೋಣ, ಭಕ್ತಿಲೆ ತೇರ ಎಳೆಯೋಣ, ಹರ ಹರ ಮಹಾದೇವ ಎನ್ನೋಣ, ಭಕ್ತಿಲೆ ತೇರ ಎಳೆಯೋಣ. ಗೊಡಚಿ ಕ್ಷೇತ್ರಕ್ಕೆ ಹೋಗೋಣ. ಕೋಲಿನ ಕುನದಾಟ ಮೈಯಗ ದೇವರ ಅರಬಾಟ, ನಂದಿ ಕೋಲಿನ ಕುನದಾಟ ಮೈಯಗ ದೇವರ ಅರಬಾಟ, ಪುರವಂತರ ಕುನದಾಟ. ವೀರಭದ್ರ ತಂದೆ ಓಡೋಡಿ ಬಂದೆ ನಿನ್ನನ್ನು ಕಂಡೆನ ಗೊಡಚಿಯಲಿ, ಹರ ಹರ ಮಹಾದೇವ ಎನ್ನೋಣ, ವೀರಭದ್ರಗೆ ಜೈಕಾರ ಹಾಕೋಣ, ಹರ ಹರ ಮಹಾದೇವ ಎನ್ನೋಣ, ವೀರಭದ್ರಗೆ ಜೈಕಾರ ಹಾಕೋಣ, ಗೊಡಚಿ ಕ್ಷೇತ್ರಕ್ಕೆ ಹೋಗೋಣ. ಗೊಡಚಿಪುರದ ಪರಮೇಶ ಭಕ್ತರ ಪೋಷ ವೀರೇಶ, ಗೊಡಚಿಪುರದ ಪರಮೇಶ ಭಕ್ತರ ಪೋಷ ವೀರೇಶ, ಮಹಿಮಾ ಪುರುಷನ ಕಾನೋನ. ಮುಕ್ತಿಯ ಕ್ಷೇತ್ರ ಭಕ್ತರ ಕ್ಷೇತ್ರ ಈ ಗೊಡಚಿಪುರವನು ಕಾನೋನ. ಹರ ಹರ ಮಹಾದೇವ ಎನ್ನೋಣ, ಭಕ್ತಿಲೆ ತೇರ ಎಳೆಯೋಣ, ಹರ ಹರ ಮಹಾದೇವ ಎನ್ನೋಣ, ಭಕ್ತಿಲೆ ತೇರ ಎಳೆಯೋಣ, ಗೊಡಚಿ ಕ್ಷೇತ್ರಕ್ಕೆ ಹೋಗೋಣ. ಕೋಲಿನ ಕುನದಾಟ ಮೈಯಗ ದೇವರ ಅರಬಾಟ, ನಂದಿ ಕೋಲಿನ ಕುನದಾಟ ಮೈಯಗ ದೇವರ ಅರಬಾಟ, ಪುರವಂತರ ಕುನದಾಟ. ವೀರಭದ್ರ ತಂದೆ ಓಡೋಡಿ ಬಂದೆ ನಿನ್ನನ್ನು ಕಂಡೆನ ಗೊಡಚಿಯಲಿ, ಹರ ಹರ ಮಹಾದೇವ ಎನ್ನೋಣ, ವೀರಭದ್ರಗೆ ಜೈಕಾರ ಹಾಕೋಣ, ಹರ ಹರ ಮಹಾದೇವ ಎನ್ನೋಣ, ವೀರಭದ್ರಗೆ ಜೈಕಾರ ಹಾಕೋಣ. ಗೊಡಚಿ ಕ್ಷೇತ್ರಕ್ಕೆ ಹೋಗೋಣ, ವೀರಭದ್ರನ ದರ್ಶನ ಪಡೆಯೋಣ, ಹರ ಹರ ಮಹಾದೇವ ಎನ್ನೋಣ, ವೀರಭದ್ರಗೆ ಜೈಕಾರ ಹಾಕೋಣ, ಹರ ಹರ ಮಹಾದೇವ ಎನ್ನೋಣ, ವೀರಭದ್ರನ ತೇರ ಎಳೆಯೋಣ, ಹರ ಹರ ಮಹಾದೇವ ಎನ್ನೋಣ, ವೀರಭದ್ರಗೆ ಜೈಕಾರ ಹಾಕೋಣ, ಹರ ಹರ ಮಹಾದೇವ ಎನ್ನೋಣ, ವೀರಭದ್ರಗೆ ಜೈಕಾರ ಹಾಕೋಣ. ಹರ ಹರ ಶಂಕರ ವೀರಭದ್ರ, ಹರ ಹರ ಶಂಕರ ವೀರಭದ್ರ. ಶಿವನೇತ್ರನೆ ವೀರಭದ್ರೇಶ ಭಕ್ತರ ಪೊರೆಯೋ ಪರಮೇಶ, ಶಿವನೇತ್ರನೆ ವೀರಭದ್ರೇಶ ಭಕ್ತರ ಪೊರೆಯೋ ಪರಮೇಶ. ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಇವತ್ತು ವರ್ಲ್ಡ್ ಸೈಡ್
ನಮ್ಮ ದೇಶದಲ್ಲಿ ಲಕ್ಷಾಂತರ ಜನಕ್ಕೆ ಕಣ್ಗಳಿಲ್ಲ. ಸೊ ನಾವು ನಮ್ಮ ಕಣ್ಗಳನ್ನ ಡೊನೇಟ್ ಮಾಡಿದ್ರೆ ಅವರು ಮುಂದಿನ ಜೀವನದಲ್ಲಿ ನಮ್ಮ ಇಡೀ ದೇಶವನ್ನು ಸೊ ಗಿಫ್ಟ್ ಐಸ್ ಡೊನೇಟ್ಸ್. ನಾನು ಪುನೀತ್ ರಾಜ್ಕುಮಾರ್ ನನ್ನ ಕಣ್ಗಳನ್ನ ಆಲ್ರೆಡಿ ಡೊನೇಟ್ ಮಾಡಿದ್ದೀನಿ. ನೀವುಗಳು ನಿಮ್ಮ ಕುಟುಂಬದವರು ಎಲ್ಲರೂ ಸೇರಿ ಕಣ್ಗಳನ್ನ ಡೊನೇಟ್ ಡೊನೇಟ್ ಐಸ್ ಗಿಫ್ಟ್ ಸೈಟ್. ನೀವು ನಿಮ್ಮ ಕಣ್ಗಳನ್ನು ಈ ವೆಬ್ಸೈಟಲ್ಲಿ ಕೂಡ ಡೊನೇಟ್ ಮಾಡಬಹುದು. www.sankarai.com. ಆಮೇಲೆ ತುಂಬ ಸಂತೋಷವಾದ ಸುದ್ದಿ ಹೇಳಬೇಕಂದ್ರೆ ಅಂದರೆ ಇದರಲ್ಲಿ ಅಪ್ಪು ಅವರ ಎರಡು ಕಣ್ಣು ಇವತ್ತು ನಾಲ್ಕು ಜನ ನೋಡ್ತಾ ಇದ್ದಾರೆ. ಅಂದರೆ ಅಪ್ಪು ಇನ್ನೂ ನೋಡ್ತಾ ಇದ್ದಾರೆ, ಈ ಪ್ರಪಂಚನ ಇನ್ನೂ ನೋಡ್ತಾ ಇದ್ದಾರೆ. ಇಂಥ ಒಂದು ನೋಡಿ, ಇದನ್ನೇ ನಡೆದಿದ್ದು ದಾಖಲೆ. ತಂದೆಯವರು ಎರಡು ಕಣ್ಣನ್ನು ನಾಲ್ಕು ಎರಡು ಜನಕ್ಕೆ ಕೊಟ್ಟರಷ್ಟೇ, ಇವರು ಎರಡು ಕಣ್ಣನ್ನು ನಾಲ್ಕು ಜನಕ್ಕೆ ಕೊಡ ಅಂದರೆ ಇಲ್ಲೇ ಒಂದು ದಾಖಲೆ ಮಾಡಿಬಿಟ್ರು ಅವರು. ಅಂದರೆ ಅವ್ರು ಏನೇನು ಮಾಡಬೇಕಾಗಿದ್ದು ಬೇಗ ಬೇಗ ಮಾಡ್ತಾಯಿದ್ದಾರೆ. ಇವತ್ತು ಒಂದು ಮೆಸೇಜ್ ಬಿಟ್ಟೋಗಿದ್ದಾರೆ. ಇನ್ನು ನಮ್ಮ ಜವಾಬ್ದಾರಿ ಏನು, ನಿಮ್ಮ ಜವಾಬ್ದಾರಿ ಏನು? ಅವರ ಎರಡು ಕಣ್ಣಿಂದ ಇವತ್ತು ನಾಲ್ಕು ಜನ ನೋಡ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ. ಈಗ ಅವ್ರು ನೋಡ್ತಾ ಇದ್ದಾರೆ. ಈ ಥರ ಒಬ್ಬೊಬ್ರು ಕೊಡ್ತಾ ಹೋದರೆ ಹೇಗಿರುತ್ತೆ ನಮ್ಮ ದೇಶ ನೋಡಿ. ಸೊ ಇಂಥ ಒಂದು ಸಂದೇಶ ನಮ್ಮ ಜೊತೆ ಕೊಟ್ಟೋಗಿದ್ದಾರೆ. ಇದನ್ನು ತಲುಪಿಸ್ಬೇಕಾಗಿದ್ದು ನಮ್ಮ ನಿಮ್ಮ ಜವಾಬ್ದಾರಿ.